ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆ ಮಾಡುತ್ತಿದ್ದಾರೆ. ಇವತ್ತು ಜನಪ್ರತಿನಿಧಿಯ ಅಭಿಮುಖದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಅಭಿಮುಖಕ್ಕೆ ಆಗಮಿಸಿದ ಕೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಜಯಪ್ರಕಾಶ್ ಹೆಗ್ಡೆ ಅವರೇ, ಲೋಕಸಭಾ ಚುನಾವಣೆಗೆ ನೀವು ಸ್ಪರ್ಧೆ ಮಾಡ್ತಾ ಇದ್ರಿ, ಈ ಸ್ಪರ್ಧೆಗೆ ನೀವು ರೆಡಿಯಾಗಿ ಕಾಂಗ್ರೆಸ್ಗೆ ಬಂದಿದ್ದ ಅಥವಾ ಕಾಂಗ್ರೆಸ್ನವರು ನಿಮ್ಮನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದ್ದ? ಕಾಂಗ್ರೆಸ್ನವರು ನನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದರು. ಆಮೇಲೆ ಪಕ್ಷದ ಮುಖಂಡರ ಸೇರಿ ನಾನು ಸ್ಪರ್ಧೆ ಮಾಡಿ ಅಂತ ಹೇಳಿ ಸ್ಪರ್ಧೆಗೆ ಮಾಡ್ತಾ ಇದ್ದೆ. ಬಿಜೆಪಿಯಲ್ಲಿ ಇದ್ದಷ್ಟು ದಿನ ನೀವು ಹೇಗೆ ನೆಮ್ಮದಿಯಾಗಿದ್ದೀರ ಅಥವಾ ಅಲ್ಲಿಂದ ಬರಬೇಕನ್ನತಕ್ಕಂಥ ಮನಸ್ಸನ್ನ ಮಾಡಿದ್ರ? ನಾನು ಯಾವ ಪಕ್ಷದಲ್ಲಿ ಇದ್ದಾಗಲೂ ಬಿಟ್ಟು ಹೋದ್ಮೇಲೆ ಟೀಕೆ ಮಾಡಿದ್ದಿಲ್ಲ ಯಾರನ್ನು. ಅದು ಪಾಸ್ಟ್, ಫ್ಯೂಚರ್ ಏನಂತ ಮಾತ್ರ ಆಲೋಚನೆ ಮಾಡ್ತೇನೆ. ಅದರಿಂದ ಹಿಂದೆ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡುವುದೇ ಇಲ್ಲ. ಹಿಂದೆ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಮಾಡ್ತೇನೆ. ವೈಯಕ್ತಿಕವಾಗಿ ಪಕ್ಷವನ್ನು ದೂರುವಂಥದ್ದು, ನಾನು ವ್ಯಕ್ತಿಗಳನ್ನು ದೂರುವಂಥದ್ದು ಮಾಡುವುದಿಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರು ಸೈದ್ಧಾಂತಿಕ ಬದ್ಧತೆ ಇರುವ ರಾಜಕಾರಣಿಗಳಿಂದಲೇ ಗುರುತಿಸಲಾಗಿತ್ತು. ಸಾಕಷ್ಟು ಈ ನಿಟ್ಟಿನಲ್ಲಿ ನಿಮ್ಮ ಅಭಿಮಾನಿಗಳಿದ್ರಿ, ಆದರೆ ನೀವು ಬಿಜೆಪಿ ಪಕ್ಷವನ್ನ ಸೇರಿದ್ರಿ, ಈಗ ಮತ್ತೆ ಪುನಃ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೀರಿ, ಜನ ನಿಮ್ಮನ್ನು ಒಪ್ಕೊಳ್ತಾರ? ಜನ ನನ್ನನ್ನು ಒಪ್ಕೊಂಡಿದ್ರೆ ಪಕ್ಷದವರು ಕರೆದು ನನ್ನ ನಿಂತಿದ್ದಾರೆ. ಹೋದಾಗೆಲ್ಲ ಒಳ್ಳೆ ಅಭಿಪ್ರಾಯ ಮೂಡ್ತಾ ಇದೆ. ಯಾರು ನಾನು ಕಾಂಗ್ರೆಸ್ಗೆ ಬಂದದ್ದಕ್ಕೆ ವಿರೋಧ ಮಾಡಿದ್ದು ಇಲ್ಲ. ಅವರು ಒಳ್ಳೆ ಅಭ್ಯರ್ಥಿ ಅಂತ ನನ್ನನ್ನು ಒಪ್ಪಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಬಂಟರು ಮತ್ತು ಬಿಲ್ಲವರು ವರ್ಷ ಚುನಾವಣೆಯ ಮತಗಳಿಕೆಯಲ್ಲಿ ಪ್ರಮುಖ ಸ್ಥಾನವನ್ನ ಗಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಈ ಚುನಾವಣೆಗೆ ಈ ಜಾತಿ ಮತಗಳೇನಾದರೂ ಬದಲಾವಣೆಗೆ ಆಗ್ಬೋದಾ? ಇದು ಕೇವಲ ಬಂಟು ಬಿಲ್ಲವರು ಮಾತ್ರ ಇರುವುದಲ್ಲ ಎರಡು ಜಿಲ್ಲೆಯಲ್ಲಿ. ಇಲ್ಲಿ ಲಿಂಗಾಯತರಿದ್ದಾರೆ, ಕುರುಬರಿದ್ದಾರೆ, ಒಕ್ಕಲಿಗರಿದ್ದಾರೆ, ಮಗುಬೀರಿದ್ದಾರೆ, ಬಹಳಷ್ಟು ಜಾತಿಗಳು. ಅವರು ಒಂದೊಂದು ಜಾತಿ ಕೆಲವು 1,20,000, 30,000, 70,000 ಇರಲಿ, ಯಾವುದೇ ಒಂದು ಜಾತಿ ಈ ಚುನಾವಣೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟು ನೀವು ಈಗಾಗಲೇ ಒಂದು ಹಂತದ ತಿರುಗಾಟವನ್ನ ಎರಡೂ ಜಿಲ್ಲೆಯಲ್ಲಿ ಮಾಡಿದ್ರಿ, ಚಿಕ್ಕಮಗಳೂರಲ್ಲಿ ಮಾಡಿದ್ರಿ, ಉಡುಪಿಯಲ್ಲಿ ಮಾಡಿದ್ರಿ. ಪಕ್ಷ ಯಾವ ಜಿಲ್ಲೆ ನಿಮಗೆ ಕಷ್ಟ ಅಂತ ಅನಿಸ್ತಾ ಇದೆ ನಿಮಗೆ? ಕಷ್ಟ ಅಂತ ಯಾವುದು ಅನಿಸ್ತಾ ಇಲ್ಲ. ಯಾಕಂದ್ರೆ ಪ್ರಾರಂಭದಲ್ಲಿ ಎಲ್ಲ ಅಭಿಪ್ರಾಯ ಇತ್ತು ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ನಿಮಗೆ ಅಂತ ಇತ್ತು. ಬಟ್ ಇವತ್ತಿನ ವಾತಾವರಣ ನೋಡಿದ್ರಂತ ಸಮಸ್ಯೆ ಆಗಲಿಕ್ಕಿಲ್ಲ. ಎರಡೂ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆ, ಅದು ಮತಕ್ಕೆ ಪರಿವರ್ತನೆ ಆದರೆ. ನೀವು ಯಾವ 5 ಅಂಶಗಳನ್ನು ಇಟ್ಟುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರಿ, ಜನರ ಬಳಿಕೆ ಹೋಗ್ತಾ ಇದೆ? ಅಭಿವೃದ್ಧಿ, ಅದರಲ್ಲಿ ಶಿಕ್ಷಣ ಮತ್ತು ಉದ್ಯೋಗ, ಆರೋಗ್ಯ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಆಮೇಲೆ ರಸ್ತೆಗಳು, ಬ್ರಿಡ್ಜ್ಗಳು, ಜನರ ಸಮಸ್ಯೆಗಳಿದೆ. ಈ ಒಂದು ಹೆಲ್ತ್ ಅನ್ನಲ್ಲಿ ತಗೊಳ್ಳೋದಾದರೆ ನನಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾದಂತೂ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಭಾಳ ಸಮಸ್ಯೆ ಇದೆ. ಆಸ್ಪತ್ರೆಗೆ ಹೋಗ್ತಾರೆ, ಅಡ್ಮಿಟ್ ಆಗ್ತಾರೆ, ಎಲ್ಲ ಸರ್ಜರಿ ಆಗೋದು, ಇನ್ನು ಟ್ರೀಟ್ಮೆಂಟ್ ಆದಮೇಲೆ ಇದು ನಿಮ್ಮ ಆಯುಷ್ಮಾನ್ ಕಾರ್ಡ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಪತ್ರವನ್ನು ತರಲಿಲ್ಲ ಅನ್ನುವಂಥದ್ದು. ಒಂದ್ಸಲ ಅಡ್ಮಿಟ್ ಆದಮೇಲೆ ಪುನಃ ಡಿಸ್ಚಾರ್ಜ್ ಆಗಿ ಪುನಃ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರೋದಿಲ್ಲ. ದೇರ್ ಈಸ್ ಎ ಕ್ಲಾಸ್, ಅವರು ಅದನ್ನು ಎಮರ್ಜೆನ್ಸಿ ಇದನ್ನು ಕೋಡನ್ನು ಹಾಕಿ ಮಾಡಲಿಕ್ಕೆ ಅವಕಾಶ ಇದೆ, ಅದು ಆಗ್ತಾ ಇಲ್ಲ. ಅದ್ರ ಬಗ್ಗೆ ಆದ್ಯತೆ ನಾವು ಕೊಡಬೇಕಾಗ್ತದೆ. ಮತ್ತು ಗೌರ್ಮೆಂಟ್ ಇದೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದೊಡ್ಡದಾದಾಗ. ನಾವು ಬರೀ ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಭಾಳಷ್ಟು ಇದೆ ಅಂತ ಮಾತಾಡ್ತಾ ಇದ್ದೆ, ಆದರೆ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆ ಈಗ ಕುಂದಾಪುರದಿಂದ ಖಾಸಗಿ ನರ್ಸಿಂಗ್ ಹೋಮ್ಸ್ ತುಂಬ ಇದೆ. ಒಂದು ವೇಳೆ ಶಿಫ್ಟ್ ಮಾಡೋದಾದರೆ ಮಣಿಪಾಲಕ್ಕೆ ಮಾಡಬೇಕಾಗ್ತದೆ, ಏನಿದ್ರು ಉಡುಪಿ ಆದರ್ಶಕ್ಕೆ ಮಾಡಿ. ಅದರ ಮಧ್ಯದಲ್ಲಿ ಯಾವುದಾದ್ರು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ದರೆ ಸಾಮಾನ್ಯ ಜನರಿಗೆ ಮತ್ತು ಬಡವರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಗತ್ಯ ಇದೆ ಅಂತ ನನ್ನ ಭಾವನೆ. ಅದಕ್ಕೆ ಒಂದು ಮೆಡಿಕಲ್ ಕಾಲೇಜಿನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದಾಗ
ಬಹಳ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಿಗಳು ವೈದ್ಯಕೀಯ ಕಾಲೇಜನ್ನು ಆರಂಭಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹಿಂದೇಟು ಹಾಕಿದ್ದಾರೆ. ಉಡುಪಿ ಜಿಲ್ಲೆಗೆ ಬಹಳ ಅಗತ್ಯವಾಗಿ ವೈದ್ಯಕೀಯ ಕಾಲೇಜ್ ಬೇಕಿತ್ತು. ನೀವು ಆಯ್ಕೆ ಆದರೆ ಏನು ಮಾಡ್ತೀರಿ? ಉಡುಪಿ ಅವಿಭಾಜ್ಯ ಜಿಲ್ಲೆಯ ಒಂದು ಭಾಗ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯದು. ಉಡುಪಿ ಜಿಲ್ಲೆಯಿಂದ ಪ್ರತ್ಯೇಕ ಮಾಡಿದೆ ನಾನು ಮಂತ್ರಿಯಾಗಿದ್ದಾಗ. ಆಮೇಲೆ ನೀವು ಶಾಸಕರಾಗಿದ್ರಿ? ಆಮೇಲೆ ಎರಡು ಬಾರಿ ಪಕ್ಷೇತರ ಶಾಸಕನಾಗಿತ್ತು. ಮಂತ್ರಿಯಾಗಿದ್ದಾಗ ಇದನ್ನು ಮಾಡಿದ್ದು, ಹೊಸ ಹೊಸ ಜಿಲ್ಲೆಯ ರಚನೆ ಆಯಿತು. ನಂತರ ಪಕ್ಷೇತರ ಶಾಸಕನಾಗಿದ್ದೆ ಎರಡು ಬಾರಿ. ಆಗ ಮೆಡಿಕಲ್ ಕಾಲೇಜ್ ಕೊಡುವಂಥದ್ದು ವಿರಳ ಇತ್ತು. ಆಮೇಲೆ ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡಿದಾಗ ನಾನು ಶಾಸಕನಾಗಿರಲಿಲ್ಲ. ಪ್ರಾಯಶಃ ಇನ್ನು ಮುಂದೆ ಆದರೂ ಸಹ ರಾಜ್ಯ ಸರ್ಕಾರ ಹತ್ರ ಬೇಡಿಕೆಯನ್ನಿಟ್ಟು ಬಂದು ಮಾಡಿಸ್ಕೊಳ್ಬೇಕಾಗ್ತದೆ. ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಾಯ್ತು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್. ಉಡುಪಿ ಜಿಲ್ಲೆಗೆ ಕೊಡುವಂಥದ್ದು ಭಾಳ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ರೆ, ಉಡುಪಿ ಜಿಲ್ಲೆಯನ್ನ ರಚನೆ ಮಾಡಿದ್ರೆ, ಎಂ ಪಿ ಆಗಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ನೀವು ಗುರುತಿಸಿದ ಸಮಸ್ಯೆಗಳು ಯಾವುದು? ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಡೆವಲಪ್ ಆಗಬೇಕಾಗ್ತದೆ. ಆಗಲೇ ಹೇಳಿದಾಗೆ ಒಂದು ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾಗ್ತದೆ. ಸಾಮಾನ್ಯ ಜನರಿಗೆ ಸಹಾಯ ಮಾಡುವಂಥದ್ದು. ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಇನ್ನೂ ಜಾಸ್ತಿ. ನಮ್ಮಲ್ಲಿ ನದಿಗಳು ಜಾಸ್ತಿ ಇದೆ. ಆ ನದಿಗಳನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಆದಷ್ಟು ಬ್ರಿಡ್ಜ್ಗಳನ್ನು ಮಾಡಬೇಕಾಗ್ತದೆ. ಮತ್ತು ಈ ನೀರು ಮೇಲಿಂದ ಬಂದದ್ದು ಸೀದಾ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳೋದು. ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ನೀಲಾವರದ್ದು. ನೀಲಾವರದಲ್ಲಿ ಸಾಲ್ಟ್ ವಾಟರ್ ಡ್ಯಾಮ್ ಫಸ್ಟ್ ಮಾಡಿದೆ. ಬ್ರಹ್ಮಾವರದಲ್ಲಿ ಸಾಲ್ಟ್ ವಾಟರ್ ಎಕ್ಸ್ಕ್ಲೂಷನ್ ಡ್ಯಾಮ್. ಅದರಿಂದಾಗಿ ಅದನ್ನು ನೋಡಿದ ಮೇಲೆ ನೆಬಾರ್ಡ್ನವರು ರಿಫೈನಾನ್ಸ್ ಮಾಡಿದ್ದು, ಶುರು ಮಾಡಿದ್ದಾರೆ ಅದಕ್ಕೆ. ಸೊ ಈಗ ಎಲ್ಲ ಭಾಗದಲ್ಲೂ ಅಕ್ರಾಸ್ ದ ರಿವರ್ ಡ್ಯಾಮ್ಸ್ ಆ್ಯಂಡ್ ಬ್ರಿಡ್ಜಸ್ ಆಗಿದೆ. ಪರ್ಟಿಕ್ಯುಲರ್ಲಿ ಇದು ಗುಲ್ವಾಡಿ ಮತ್ತು ಬಳಕೂರು ಮಧ್ಯದಲ್ಲಿ ಒಂದು, ಅದನ್ನು ಪುನಃ ನಾನೇ ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಅಧಿಕಾರಿಗಳ ಹತ್ರ ಕೇಳಿದೆ, ಇಂಜಿನಿಯರ್ಸ್ ಹತ್ರ. ಒಂದು ವೇಳೆ ಎಡದಂಡೆ ಬಲದಂಡೆ ನಾಳೆಗೆ ನೀರನ್ನು ತಿರುಗಿಸಿದ್ರೆ ಸಮಸ್ಯೆ ಏನು ಉದ್ಭವ ಆಗ್ಬೋದು ಅಂತ ಕೇಳಿದೆ. ಏನಾಗುದಿಲ್ಲ ಅಂತ ಹೇಳಿ ಉಪ್ಪು ನೀರು ಎಲ್ಲಿವರೆಗೆ ಹೋಗ್ಬೋದು ಕೇಳಿದೆ ನಾನು. ಒತ್ತ ಮೇಲಿಂದ ಒರತ ಕಮ್ಮಿ ಆದಾಗ ಡೈವರ್ಟ್ ಮಾಡ್ತೇವಲ್ಲ, ಉಪ್ಪು ನೀರು ಕಡೆಗೆ ಹೇಳಿದ್ರೆ ಇಲ್ಲ ಹಾಲಾಡಿಯಿಂದ ಆಚೆ ಹೋಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಡ್ಯಾಮ್ ಆಗ್ತದೆ ಅಂತೇಳಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿಸಿದಂಥದ್ದು ನಾನು. ಪ್ರಾಬ್ಲಿ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮಾಡಲ್. ಅದಾದ್ಮೇಲೆ ಎಲ್ಲ ಕಡೆಯಲ್ಲಿ ನೀಲಾವರದಿಂದ ನೆಕ್ಸ್ಟ್ ಇದು ಅದಾದ್ಮೇಲೆ ಎಲ್ಲ ಕಡೆಯಲ್ಲಿ ಹಾಕ್ಲಿಕ್ಕೆ ಶುರು ಆಯಿತು. ಆಮೇಲೆ ಬ್ರಿಡ್ಜಸ್. ಬ್ರಿಡ್ಜಸ್ ಆದಾಗ ರೈತರಿಗೆ ಅವರ ಬೆಳೆಯನ್ನು ಹತ್ತಿರದ ಮಾರುಕಟ್ಟೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅದು ಮಾತ್ರ ಅಲ್ಲ, ನಾನು ಎಲ್ಲರ ಹತ್ರ ಕೇಳೋದು ಆ ಬ್ರಿಡ್ಜ್ ಆಗೋ ಮುಂಚೆ ನಿಮ್ಮ ಭೂಮಿಯ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಾಯಿತು ಅಂತ. ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಕನೆಕ್ಟಿವಿಟಿ ಎಲ್ಲಿ ಇದೆ ಅಲ್ಲಿ ಓಡಾಟಕ್ಕೂ ಮಾತ್ರ ಅಲ್ಲ, ಆ ರೈತರ ಭೂಮಿಯ ಬೆಲೆಯೂ ಜಾಸ್ತಿ ಆಯಿತು. ಹಾಗೆ ಅನೇಕ ವಿಷಯಗಳನ್ನ ಕೂತ ಆಲೋಚನೆಯನ್ನು ಮಾಡಬೇಕಾಗ್ತದೆ ನಾವು. ರೋಡ್ಸ್ ಆ್ಯಂಡ್ ರೋಡ್ಸ್ ಸಿಂಗಲ್ ರೋಡ್ ಇದ್ದದನ್ನು ವೈಡ್ ಮಾಡಲಿಕ್ಕೆ ಶುರು ಮಾಡಿದೆ. ರೀಕಾರ್ಪೆಟಿಂಗ್ ಆಮೇಲೆ ಆಗಿದೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ನಾನು ಅಲ್ಲಲ್ಲಿ ದುರಸ್ತಿಯನ್ನು ಮಾಡಿಸ್ತೀನಿ. ಇವತ್ತು ಕುಂದಾಪುರದ ಫ್ಲೈಓವರ್ ಪ್ರಾಬ್ಲಿ ರಾತ್ರಿ 12 ಗಂಟೆಗೆ ನಾನು ಗಫೂರ್ ಅವ್ರನ್ನ ಕರ್ಕೊಂಡ್ಬಂದು ಸೆಂಟ್ರಲ್ ಮಿನಿಸ್ಟರ್ನ ಕರ್ಕೊಂಡು ಬಂದು ಇದನ್ನು ತೋರಿಸಿ ಒಂದು ಫ್ಲೈಓವರ್ ಆಯಿತು. ಬಸರು ಮುರ್ಕೈಯಲ್ಲಿ ಅಂಡರ್ಪಾಸ್ ಆಯಿತು. ಅಲ್ಲಿ ಕೆಲವು ಸ್ಥಳೀಯ ಇಂಜಿನಿಯರ್ಸ್ ನನಗೆ ಅಸೋಸಿಯೇಷನ್ನವರು ನನಗೆ ಬಂದು ಕೇಳಿದರು ಅದರ ಹೈಟ್ ಜಾಸ್ತಿ ಆಗಬೇಕು, ವಿಡ್ತ್ ಜಾಸ್ತಿ ಆಗಬೇಕು, ಇಲ್ಲದಿದ್ದರೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾನೇ ಸೆಂಟ್ರಲ್ ಮಿನಿಸ್ಟ್ರಿಗೆ ಬರೆದು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಇಟ್ಸ್ ಆನ್ ರೆಕಾರ್ಡ್. ನಾನು ಹೇಳುವಂಥದ್ದೇನಿದೆ ಎಲ್ಲವೂ ದಾಖಲೆಯಲ್ಲಿ ಇದೆ. ಕೋಟೇಶ್ವರದ್ದು ಅಷ್ಟೇ, ಅವತ್ತು ನಂಬಿಯವ್ರು ನನಗೆ ಕರ್ಕೊಂಡೋದು ಅದರ ಎತ್ತರ ಮತ್ತೆ ಆಗಲ ಜಾಸ್ತಿ ಆಗಬೇಕು ಅಂತ. ಅಂತಂದು ಈಗ ಯಾವಾಗಲೂ ಅಂಡರ್ಪಾಸ್ ಮಾಡಿದಾಗ ಅದು ಮುಂದೇನು ಎಷ್ಟು ವರ್ಷಗಳಿಗೆ ಬೇಕಾಗ್ಬೋದು ಇದು ಅಂತ ಆಲೋಚನೆ ಮಾಡಬೇಕಾಗ್ತದೆ. ಈಗ ಉದ್ಯಾವರದಲ್ಲಿ ಅಂಬಲ್ಪಾಡಿಯಲ್ಲಿ ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ಒಂದು ಅಂಡರ್ಪಾಸ್ ಇತ್ತು, ಅದನ್ನು ಸ್ಟಾಪ್ ಮಾಡ್ತಿದ್ದೇನೆ. ಅದರ ಮೇಲೆ ನನ್ನ ಮೇಲೆ ಪ್ರತಿಭಟನೆ ಆಯಿತು. ನಾನು ಹೇಳಿದೆ ಅದನ್ನು ದಾಖಲೆಯನ್ನು ಕೊಟ್ಟು ಹೇಳಿದೆ ಅದು ಅಂಡರ್ಪಾಸ್ ಅಲ್ಲ, ವೆಹಿಕಲ್ ಹೋಗ್ಲಿಕ್ಕಲ್ಲ, ಕ್ಯಾಟ್ಲ್ ಅಂಡರ್ಪಾಸ್ ಇದ್ದದ್ದು, ಅದಕ್ಕೋಸ್ಕರ ಬ್ಯಾಡ್ ಅಂತ ಹೇಳಿದ್ದೆ ನಾನು. ಕಡೆಗೆಲ್ಲ ಒಪ್ಪಿದ್ರು ಕ್ಯಾಟ್ಲ್ ಅಂಡರ್ಪಾಸನ್ನು ತೆಗೆದು ಬನ್ನಂಜೆಯಿಂದ
ಅಂಬಲ್ಪಾಡಿ ಸೈಡಿಗೆ ಒಂದು ಫ್ಲೈಓವರ್ ಮಾಡಿದರೆ ಪ್ರಾಬ್ಲಿ ಅದು ಸೂಕ್ತ ಅನ್ನುವಂಥದ್ದನ್ನು ಹೇಳಿದ್ದೇನೆ. ನೀವು ರಾಜಕಾರಣಿಗಳು, ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತೀರಿ. ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಒಂದು ಕೈಗಾರಿಕೆಗಳಿಲ್ಲ, ಉದ್ಯೋಗ ಕೊಡತಕ್ಕಂಥ ಒಂದೇ ಒಂದು ಯೋಜನೆಗಳಿಲ್ಲ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಪದವಿಯನ್ನು ಮುಗಿಸಿ ಬರ್ತಾರೆ, ಬೇರೆ ಕಡೆ ಉದ್ಯೋಗ ಹೋಗ್ತಾರೆ. ಇಲ್ಲಿ ಉದ್ಯೋಗ ಕಲ್ಪಿಸ್ತಕ್ಕ ಒಂದೇ ಒಂದು ಯೋಜನೆಯನ್ನ ನಮ್ಮ ರಾಜಕಾರಣಿಗಳಿಗೆ ಯಾಕೆ ಮಾಡಿ? ಖಂಡಿತವಾಗಿ ಈ ಬಗ್ಗೆ ನೀವೇನು? ಖಂಡಿತವಾಗಿ ಈಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ. ನಾನು ಹಿಂದೆ ಒಂದು ಸಲ ಕೃಷ್ಣ ಡೈರಿ ಉದ್ಘಾಟನೆ ಆದಾಗ ಅಮಾನ್ಯ ದೇಶಪಾಂಡೆ ಅವರು ಒಂದು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು, ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಅಲ್ಲಿ ಒಂದು ಉಷಾ ಇಸ್ಪೇಟ್ ಬರೋದಂತ ತೀರ್ಮಾನ ಆಯಿತು. ಉಷಾ ಇಸ್ಪೇಟ್ ಬಂದು ಸರ್ವೆ ಮಾಡುವಾಗ ಅಲ್ಲಿ ಪ್ರತಿಭಟನೆ ವಿರೋಧ ಭಾಳ ಜಾಸ್ತಿ ಆಯಿತು. ಕಡೆಗೆ ಅಲ್ಲಿ ಕೈ ಬಿಟ್ಟಿತ್ತು. ಯಾಕಂತ ಹೇಳಿದರೆ ಜನ ವಿರೋಧ ಮಾಡಿದಾಗ ನಾವು ಮಾಡಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೆ ಬಂದಿದ್ದರೆ ಎಷ್ಟೋ ಯುವಕ ಯುವತಿಯರಿಗೆ ಉದ್ಯೋಗ ಇಲ್ಲೇ ಸಿಗ್ತಾ ಇತ್ತು. ಆದರೆ ಇವತ್ತು ಸಹ ಈಗ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ, ನಾನು 5 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದಾಗ ನನ್ನ ಜಾಗದ ಮೇಲೆ ಸಾಲವನ್ನು ತೆಗೆದು ಸಕ್ಕರೆ ಕಾರ್ಖಾನೆಗೆ ಪ್ರಾರಂಭವನ್ನು ಮಾಡಿ ಸಕ್ಕರೆ ಮಾರಾಟ ಆದಮೇಲೆ ಅದನ್ನು ನನ್ನ ಸಾಲಕ್ಕೆ ಮರುಪಾವತಿ ಮಾಡ್ತಾ ಇದ್ದೆ. ಆದರೆ ಒಂದು ಸಂದರ್ಭ ಬಂತು, ನಾನು 5 ಕೋಟಿ ರೂಪಾಯಿ ಸಾಲವನ್ನು ಕೇಳಿದ್ದೆ ಗೌರ್ಮೆಂಟಿಂದ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ 2 ಕೋಟಿ ಬಿಡುಗಡೆ ಮಾಡಿದ್ದರು. ಆಗ 3 ಕೋಟಿ ನಾನು ಪಕ್ಷೇತನಾಗಿದ್ದೆ. ಆಗ 3 ಕೋಟಿ ಬಿಡುಗಡೆ ಮಾಡುವ ಮುಂಚೆ ನಾನು ರಾಜೀನಾಮೆ ಕೊಟ್ಟರೆ ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಶುರುವಾಯಿತು. ನನ್ನ MD ಬಂದು ಹೇಳಿದ್ದೆ ನನಗೆ, ಸರ್ ಹೀಗಿದೆ ಏನು ಮಾಡೋದು ಅಂತ. ನಾನು ಹೇಳಿದ್ದೆ ನಾನು 45 ಲಕ್ಷ ನನ್ನ ದುಡ್ಡನ್ನು ಹಾಕಿದ್ದೇನೆ, ನಾನು ಸಾಲ ತೆಗೆದನ್ನು ಅದನ್ನು ಮರುಪಾವತಿ ಮಾಡಿ, ಯಾಕಂದ್ರೆ ನಾನು ಬಿಟ್ಟ ಮೇಲೆ ನೀವು ಕೊಡೋದೇನಂತ ನನಗೆ ಗೊತ್ತಿದೆ, ಕೊಡಿ ಅಂತೇಳಿ ಸಕ್ಕರೆ ಮಾರಿದ್ದು ತಂದು ಕೊಟ್ಟರು. 2 ವರ್ಷದಲ್ಲಿ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಯಿತು. ಆದರೆ ಒಂದು ವೇಳೆ ಅದು ಮುಚ್ಚದೇ ಇದ್ದಿದ್ರೆ ಪ್ರಾಬ್ಲಿ ಅದನ್ನಕ್ಕೆ ಬಯ್ಯರು ಅಥವಾ ನಡೆಸ್ಲಿಕ್ಕೆ ಬರುವವರದ್ದು ಆಸಕ್ತಿ ಜಾಸ್ತಿ ಇತ್ತು. ಯಾವತ್ತೂ ಒಂದು ಉದ್ಯಮ ಕ್ಲೋಸ್ ಆದರೆ ಮತ್ತೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಭಾಳ ಕಷ್ಟ. ಈಗ ಅದು ಯಾವುದು ಪ್ರಶ್ನೆ ಇಲ್ಲ, ಅದು ಕಬ್ಬಿಣ ಕಲ್ಲು ಗಿಲ್ಲೆಲ್ಲ ಮಾರಿ ಆಯ್ತಂತೆ. ಅಲ್ಲ, ಈ ಹಗರಣದ ಬಗ್ಗೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಸುಮಾರು 14 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅಂತೇಳಿ, ಈ ಬಗ್ಗೆ ನೀವು ಹೇಳ್ತೀರಾ? ಅವ್ಯವಹಾರ ಆಗಿದ್ದು ಅದು ಈಗಾಗಲೇ ಕೇಸ್ ಆಗಿದೆ ಅಲ್ಲ, ಕಾನೂನಡಿಯಲ್ಲಿ ಕ್ರಮ ತಗೊಳ್ತಾರೆ. ಪುನಃ ಅದು ಕಂಪ್ಲೇಂಟ್ ಆದ್ಮೇಲೆ ಕೋರ್ಟ್ನಲ್ಲಿ ಇರುವಾಗ ನಾವು ಅದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಆರೋಪ ಇದೆ, ಕಾಂಗ್ರೆಸ್ ಈ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಗುಜರಿ ಅವ್ಯವಹಾರದ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ತಕ್ಕಂತ ಆರೋಪ ಕೂಡ ಇದೆ. ಮೌನ ವಹಿಸ್ತಾರೆ ಕಾಂಗ್ರೆಸ್ ಮಾತಾಡಿದ್ರು. ಪ್ರತಾಪ್ ಚಂದ್ರ ಶೆಟ್ಟರು ಮತ್ತು ಅವರು ರೈತ ಸಂಘದವರು ಬಹಳ ಹೋರಾಟವನ್ನು ಮಾಡಿದ್ದಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡಿದಂತ ಕೇಸ್ ದಾಖಲಾಗಿದೆ ಅವರ ಪ್ರತಿಭಟನೆ ಆದ ನಂತರ. ಅದೇ ರೀತಿಯಾಗಿ ಪರಶುರಾಮ ಮೂರ್ತಿ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನತಕ್ಕಂಥ ಮಾತು ಕೇಳಿ ಬಂದಿತ್ತು. ಸೊ ಈ ಬಗ್ಗೆಯೂ ಕೂಡ ಕಾಂಗ್ರೆಸ್ನವರು ಮಾತಾಡ್ತಾ ಇಲ್ಲ. ಅದರಲ್ಲಿ ಅಲ್ಲಿಯ ಯುವಕರು ಸ್ವಲ್ಪ ಹೋರಾಟವನ್ನು ಮಾಡಿದ್ಮೇಲೆ ನಾಗಮೋಹನ್ ದಾಸ್ ಸಮಿತಿಗೆ ಅದನ್ನು ರೆಫರ್ ಮಾಡಿದರು. ಅವರು ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ, ಅದಲ್ಲದೆ CO2ಗೂ ಹೋಗಿದೆ, ರೆಫರ್ ಆಗಿದೆ. ಎರಡು ವರದಿ ಬಂದ ಮೇಲೆ ಕ್ರಮ ತಗೊಳ್ತಾರೆ ಸರ್ಕಾರದ. ನಮ್ಮ ಕರಾವಳಿ ಜಿಲ್ಲೆಯ ಪ್ರಮುಖ 3 ಬ್ಯಾಂಕುಗಳನ್ನು ಕೇಂದ್ರ ಸರ್ಕಾರ ಬೇರೆ ಬೇರೆ ಬ್ಯಾಂಕುಗಳೊಂದಿಗೆ ವಿಲೀನ ಮಾಡಿದೆ. ಅದು ಸಿಂಡಿಕೇಟ್ ಬ್ಯಾಂಕ್, ಆಮೇಲೆ ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ನೀವು ಆಯ್ಕೆಯಾದರೆ ಈ 3 ಬ್ಯಾಂಕನ್ನು ಪ್ರತ್ಯೇಕ ಬ್ಯಾಂಕುಗಳನ್ನಾಗಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀರಾ? ಖಂಡಿತ ಅದನ್ನು ಮರ್ಜ್ ಮಾಡಿದಂಥದ್ದು ಭಾಳ ದೊಡ್ಡ ತಪ್ಪು. ಯಾಕಂದರೆ ವಿಜಯ ಬ್ಯಾಂಕ್ ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಇತ್ತು, ಅದನ್ನೇ ತೆಗೆದು ಲಾಸ್ ಮೇಕಿಂಗ್ ಬ್ಯಾಂಕ್ ಆಫ್ ಬರೋದೊಟ್ಟಿಗೆ ಮರ್ಜ್ ಮಾಡಿದರು. ಯೂನಿಯನ್ ಬ್ಯಾಂಕ್ನೊಟ್ಟಿಗೆ ಕಾರ್ಪೊರೇಷನ್ ಬ್ಯಾಂಕನ್ನು ಮರ್ಜ್ ಮಾಡಿದರು. ಸಿಂಡಿಕೇಟ್ ಕೇಂದ್ರ ಇದೇ ಜಿಲ್ಲೆಯಿಂದ ಎರಡನ್ನು ಮರ್ಜ್ ಮಾಡಿದರು. ಬಟ್ ನನಗೆ, ನಾನು ವಿಜಯ ಬ್ಯಾಂಕ್ನ ಎಂಪ್ಲಾಯಿ ಆಗಿದ್ದೆ, ಸ್ವತಃ ಕಾನೂನು ಪದವಿ ಕಾಲೇಜಿಗೆ ಹೋಗುವಾಗ, ಲಾ ಕಾಲೇಜಿಗೆ ಹೋಗುವಾಗ ನಾನು ಬೆಳಿಗ್ಗೆ ಮಾತ್ರ ಕ್ಲಾಸ್ ಇದ್ದದ್ದು. ಅದರಿಂದ ಮಧ್ಯಾಹ್ನ ಬ್ಯಾಂಕಿಗೆ ಸೇರಿ ಸುಂದರಾಮ್ ಶೆಟ್ಟರು ಲಿಬರಲ್ ಅಲ್ಲಿ ಬ್ಯಾಂಕಿನ ಹತ್ರ ಕಾಲೇಜಿನ ಹತ್ರ ಬ್ರಾಂಚಿಗೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು, ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವ. ಅದೇ ಅದು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಭಾಳ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಅದನ್ನು ಮರುಸ್ಥಾಪನೆ ಮಾಡ್ಲಿಕ್ಕೆ ಆಗ್ತದ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮರ್ಜ್ ಆಗಿ ಅಕೌಂಟ್ಸ್. ಆದರೆ ಈಗಲೂ ನನ್ನ ಒಂದು ಅಭಿಪ್ರಾಯ, ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಮ್ಮ ಶ್ರೀಮಂತರು ಮುಂಬೈಯವರು ಉದ್ಯಮಿಯವರು ಇದ್ದಾಗ ಹೇಳ್ತಾ ಇರ್ತೇನೆ, ಸುಂದರಾಮ್ ಶೆಟ್ಟರು ಪೋಸ್ಟೆಡ್ ಚೆಕ್ ಕೊಟ್ಟಾಗಿ ಕೊಟ್ಬಿಟ್ರು ಅಪಾಯಿಂಟ್ಮೆಂಟ್ ಆರ್ಡ್ರು.
ಆದ್ದರಿಂದ ಈ ಭಾಗದ ಯುವಕ ಯುವತಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕಾದ್ರೆ ನೀವು ಬೇರೆದಕ್ಕೆಲ್ಲ ದುಡ್ಡು ಹಾಕೋದಕ್ಕಿಂತ ಎಲ್ಲ ಒಟ್ಟಿಗೆ ಒಂದು ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡ್ರೆ ಪ್ರಾಬ್ಲಿ ಅದರಷ್ಟು ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಬೇರೆ ಎಲ್ಲೂ ಆಗೋದಿಲ್ಲ. ಅಂಥ ಬ್ಯಾಂಕನ್ನು ಯಾವುದಾದ್ರು ಮರುಸ್ಥಾಪನೆ ಮಾಡಿದರೆ ವಿಜಯ ಬ್ಯಾಂಕೇ ಆಗಬೇಕಂತ ಇಲ್ಲ. ವಿಜಯ ಬ್ಯಾಂಕಿಗೆ ನನಗೆ ಅಟ್ಯಾಚ್ಮೆಂಟ್ ಇದೆ, ಯಾಕಂದ್ರೆ ನಾನು ಎಕ್ಸ್ ಎಂಪ್ಲಾಯ್ ಆಗಿರೋದು. ಅದು ಉಳಿಬೇಕಿತ್ತು ಅನ್ನೋ ಒಂದು ಭಾವನೆ ನನ್ನ ಹತ್ರ ಇದೆ. ಈಗಲೂ ಅದನ್ನು ಪುನಃ ತೆಗೆ ಪ್ರತ್ಯೇಕ ಮಾಡಬೇಕಂದ್ರೆ ಇಟ್ಸ್ ಎ ಲಬೋರೇಟರಿ ಪ್ರೋಸೆಸ್. ಆದರೆ ಹೊಸ ಬ್ಯಾಂಕ್ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀರಿ ನೀವು? ಸಾಧ್ಯ ಆಗುದ, ಮರ್ಜ್ ಮಾಡ್ಲಿಕ್ಕೆ ಆದ್ರೆ ಸೆಪರೇಟ್ ಮಾಡ್ಲಿಕ್ಕೂ ಆಗ್ತದೆ, ಆಗುದಿಲ್ಲ ಅಂತೇನಿಲ್ಲ. ಆದ್ರೆ ಪ್ರತ್ಯೇಕ ಮಾಡಿದಾಗ ಯಾವ್ದು ಎಲ್ಲಿಗೆ ಅಸೆಟ್ಸ್ ಅಂಡ್ ಲಯಾಬಿಲಿಟೀಸ್ ಬಗ್ಗೆ ಪುನಃ ಯಾವ್ದಕ್ಕೆ ಎಷ್ಟು ಹೋಗ್ಬೇಕು ಎಷ್ಟು ಬರ್ಬೇಕು ಅನ್ನೋದು ಇದೆಲ್ಲ ಚರ್ಚೆ ಶುರು ಆಗ್ತದೆ. ಆದ್ರೆ ಒಂದು ಹೊಸ ಬ್ಯಾಂಕ್ ಅನ್ನೇ ಮಾಡ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ. ಹತ್ತು ಬ್ಯಾಂಕ್ ಮಾಡ್ಬೋದು, ಇಲ್ಲಿ ನಮ್ಮಲ್ಲಿ ಅಷ್ಟು ಜನ ಇದ್ದಾರೆ. ಬಿಜೆಪಿಯವರು ಮೋದಿ ಮತ್ತೆ ರಾಮನ ಇಟ್ಕೊಂಡು ಪ್ರಧಾನವಾಗಿ ಇಟ್ಕೊಂಡು ಚುನಾವಣೆಗೆ ಹೋಗ್ತೀವಿ, ನೀವು ಯಾವ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆ? ಅಭಿವೃದ್ಧಿಯನ್ನು ಇಟ್ಕೊಂಡು ಹೋಗ್ತೀನಿ. ನಾನು ಮಾಡಿದ ಕೆಲಸಕ್ಕೆ ಮತವನ್ನು ಕೇಳ್ತೇನೆ. ಯಾವ ಲೀಡರ್ ಅವರಿಗೋಸ್ಕರ ಮತವನ್ನು ನನಗೆ ಕೊಡಿ ಅಂತ ಕೇಳುದಿಲ್ಲ. ನಾನು ಹಿಂದೆ ಸಚಿವನಾಗಿ ಕೆಲಸವನ್ನು ಮಾಡಿದ್ದೇನೆ, ಪಕ್ಷೇತರ ಶಾಸಕನಾಗಿ ವಿರೋಧ ಪಕ್ಷದಲ್ಲಿ ಕೂತು ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಯಾಕಂದರೆ ಆಡಳಿತ ಪಕ್ಷದಲ್ಲಿದ್ದು ಕೆಲಸ ಮಾಡೋದಕ್ಕಿಂತ ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದ ತಪ್ಪು ಒಪ್ಪುಗಳನ್ನು ಹೇಳುವಂಥದ್ದು ಮತ್ತು ಸಲಹೆಗಳನ್ನು ಕೊಡುವಂಥದ್ದು, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ ಕೆಲಸವನ್ನು ಮಾಡಿದೆ, ನಾನು ತೃಪ್ತಿ ಇದೆ ನನಗೆ. ಅದರಿಂದ ನನ್ನ ಹೆಸರಿನಲ್ಲಿ ಮತವನ್ನು ಕೇಳುವಂಥದ್ದು ನಾಯಕರ ಹೆಸರಿನಲ್ಲಿ ಖಂಡಿತ. ಅವರು ಮಾಡಿದ ಕೆಲಸಗಳನ್ನು ಹೇಳ್ತೇನೆ. ಈಗ ಗ್ಯಾರಂಟಿ ಸ್ಕೀಮ್ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮಾಡಿದಂಥದ್ದು, ಈಗ ಖರ್ಗೆ ಅವರು ನನಗೆ ಚಿಕ್ಕಮಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ಒಂದು ಹೊಸ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಲಿ ಅವರೇ ಬಂದಿದ್ದರು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ. ಅವತ್ತು ಒಂದು ಟ್ರೈನು ಉದ್ಘಾಟನೆ ಮಾಡಿದ್ದು, ಇವತ್ತಿಗೂ ಒಂದೇ 10 ವರ್ಷದ ನಂತರ ಒಂದೇ ಟ್ರೈನ್ ಇದೆ. ನಾನು ಅದರ ಎಕ್ಸ್ಟೆನ್ಷನ್ ಆಗಬೇಕು ಅಂತ, ಯಾಕಂದರೆ ಟು ಕನೆಕ್ಟ್ ನಮ್ಮ ಮಂಗಳೂರು ಉಡುಪಿ ಕಡೆ ಕನೆಕ್ಟ್ ಮಾಡಲಿಕ್ಕೋಸ್ಕರ ಹಾಸನ ಇದು ಚಿಕ್ಕಮಗಳೂರು ಟು ಸಕಲೇಶ್ವರ ನಂತರ ಅದು ಸ್ವಲ್ಪ ಬದಲಾವಣೆ ಚಿಕ್ಕಮಗಳೂರು ಬೇಲೂರು ಹಾಸನ್ಗೆ ಮಾಡಬೇಕು ಅಂತ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಆಗಿತ್ತು. ಇವತ್ತಿಗೂ ಒಂದು ಸಣ್ಣ ಪೋರ್ಷನ್ ಆಗಿದೆ, ಬಿಟ್ಟರೆ ಮುಂದೆ ಅದು ಹೋಗಲೇ ಇಲ್ಲ. ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದೆ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಯಾಕಂದ್ರೆ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ರೈಲ್ವೆ. ಅಲ್ಲಿ ಕಾಫಿ ಬೆಳೆಗಾರರಿಗೂ ಸಹಾಯ ಆಗ್ತದೆ ಮಂಗಳೂರು ಪೋರ್ಟಿಗೆ ಬರಲಿಕ್ಕೆ, ಜನರಿಗೂ ಸಂಪರ್ಕ ಭಾಳ ಸುಲಭ ಆಗ್ತದೆ ದಕ್ಷಿಣ ಕನ್ನಡ ಉಡುಪಿಗೆ. ಇದೆಲ್ಲ ಪರಿಗಣಿಸಿ ನಾವು ಮಾಡಬೇಕಾದದ್ದು. ಮತ್ತೆ ಅದನ್ನು ಮಾಡಿದಾಗ ರೋಡ್ನಲ್ಲಿ ಲೋಡ್ ಕಮ್ಮಿ ಆಗ್ತದೆ ಟ್ರಾನ್ಸ್ಪೋರ್ಟ್. ಕಾಂಗ್ರೆಸ್ ಪಕ್ಷ ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದೆ, ಇದನ್ನು ನೀವು ಒಪ್ಕೊಳ್ತೀರಾ? ಹಿಂದೆ ಬಿದ್ದಿದೆ ಅಂತ ಹೇಳೋದಕ್ಕಿಂತ ಒಂದು ನಾಯಕತ್ವ ಬೇಕಿತ್ತು ಅಂತ ಕಾಣ್ತಿದ್ದಾರೆ ಅವರಿಗೆ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ನಾನು ಪ್ರಾಯಶಃ ಅದನ್ನು ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಮತ್ತು ಎಲ್ಲ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ ಟು ಬಿ ಫೇರ್ ಟು ದೆಮ್. ಒಂದು ಹಂತದಲ್ಲಿ ಇಲ್ಲಿನ ಕಾಂಗ್ರೆಸ್ನ ಏನು ಪದಾಧಿಕಾರಿಗಳು ಏನು ಲೀಡರ್ ಇದ್ದಾರೆ ಅವರೆಲ್ಲ ಬಿ ಜೆ ಪಿ ಒಟ್ಟಿಗೆ ಹೊಂದಾಣಿಕೆಯಲ್ಲಿದ್ದಾರೆ. ಒಂದು ಈಗಾಗಲೇ ನಾನು ಎರಡು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ, ಒಂದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇನ್ನೊಂದು ಪುರುಷರ ಮೂರ್ತಿ ಆಗಿರ್ಬೋದು. ಕಾಂಗ್ರೆಸ್ನವರು ಸಾಕಷ್ಟು ಇದೇ ಅವಕಾಶ ಬಿ ಜೆ ಪಿ ಅವರು ಸಿಕ್ಕಿದ್ರೆ ಹಳ್ಳಿ ಹಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು, ಕಾಂಗ್ರೆಸ್ನವರು ಏನೂ ಮಾಡಲಿಲ್ಲ. ಪುರುಶರಮ ಒಂದು ಮೂರ್ತಿಯನ್ನು ಇಟ್ಕೊಂಡು ಸಾಕಷ್ಟು ಹೋರಾಟವನ್ನು ಮಾಡ್ಬೋದಿತ್ತು, ಇಲ್ಲ ಮಾಡಲಿಲ್ಲ. ಅದಕ್ಕೆ ನಾನು ಆಗಲೇ ಉತ್ತರ ಹೇಳಿದ್ದೇನೆ, ಪರಶುರಾಮ ಸ್ಟ್ಯಾಚ್ಯೂ ಬಗ್ಗೆಯೂ ಹೋರಾಟ ಬಹಳಷ್ಟು ಆಗಿದೆ. ಅಲ್ಲ, ಅಲ್ಲಿ ಮಾಡಿದಲ್ಲಿ ನಾಗರಿಕರ ವೇದಿಕೆ ಮಾಡಿತ್ತು ಪಕ್ಷ ಒಂದು ಬಾರಿ ಮಾತ್ರ ಅಲ್ಲಿ ಪ್ರತಿ. ಆಗ ನಾನು ಆಯೋಗದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿದ್ದೆ, ನಾನು ಯಾವುದರಲ್ಲೂ ಭಾಗವಹಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ನನಗೆ, ನಾನು ಭಾಗವಹಿಸಲಿಲ್ಲ. ಬಟ್ ನಾನು ಪತ್ರಿಕೆಯಲ್ಲಿ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೇನೆ ಅವರು ಸಕ್ಕರೆ ಕಾರ್ಖಾನೆ ಬಗ್ಗೆಯೂ ಹೋರಾಟವನ್ನು ಮಾಡಿದ್ದಾರೆ, ಪರಶುರಾಮ ಸ್ಟ್ಯಾಚ್ಯೂ ಬಗ್ಗೆಯೂ ಹೋರಾಟವನ್ನು ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದು ಶಾಸಕರಿಲ್ಲ, ಪಕ್ಷ ನಿಮ್ಗೆ ಕಷ್ಟ ಅನ್ಸೋದಿಲ್ವಾ ಚುನಾವಣೆ? ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ಶಾಸಕರು ಇಲ್ಲ ಕಾಂಗ್ರೆಸ್ ಪಕ್ಷದ್ದು, ನಿಮ್ಗೆ ಚುನಾವಣೆ ಕಷ್ಟ ಅನ್ಸೋದಿಲ್ವಾ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ಜನ ಇದ್ದಾರೆ, 5 ಜನ ಗೆದ್ದದ್ದು ಚಿಕ್ಕಮಗಳೂರು ಜನ, ಅದರಲ್ಲಿ 4 ಈ ಕ್ಷೇತ್ರಕ್ಕೆ ಬರ್ತದೆ. ನಾನು ಬೈ ಎಲೆಕ್ಷನ್ ಗೆದ್ದೆ ಅಲ್ಲ, ಆಗ ಇದ್ದದ್ದು 8 ಕ್ಷೇತ್ರದ ಒಂದು ಮಾತ್ರ ಕಾಂಗ್ರೆಸ್ ಇದ್ದದ್ದು, 7 ಬಿ ಜೆ ಪಿ ಇದ್ದಂಥದ್ದು. ಅದರಿಂದ
ಮತದಾರರು ಬದಲಾಗ್ತಾರೆ, ನಾಯಕರುಗಳು ಕೆಲವು ಸಲ ಬದಲಾಗುವುದಿಲ್ಲ, ಕೆಲವೊಮ್ಮೆ ಸೈಲೆಂಟ್ ಆಗ್ತಾರೆ. ರಾಮಾನುಗ್ರಹ ಶ್ರೀನಿವಾಸ ಪೂಜಾರಿ ಜಾಸ್ತಿ ಇದೆಯೋ ಜಯಪ್ರಕಾಶ್ ಹೆಗ್ಡೆ ಜಾಸ್ತಿ ಇದೆಯಾ? ಯಾರದ್ದು ರಾಮಾನುಗ್ರಹ? ರಾಮಾನುಗ್ರಹದ ಬಗ್ಗೆ ನಾನು ಆಲೋಚನೆ, ಯಾಕಂದ್ರೆ ಅಯೋಧ್ಯೆ ಟೆಂಪಲ್ಗೆ ನಾನು ಸಹ ದೇಣಿಗೆನ ಕೊಟ್ಟಿದ್ದೇನೆ. ನಮ್ಮೂರಿನಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿಸಿದ್ದೇನೆ ಮಾತ್ರ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಡಿಸಿದ್ದೇನೆ. ಅದರಿಂದ ಧಾರ್ಮಿಕ ಭಾವನೆಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ನಂದು. ನಾನು ಮತವನ್ನು ಕೇಳಬೇಕಾದ ನಾನು ಮಾಡಿದ ಕೆಲಸದ ಆಧಾರದ ಮೇಲೆ ನಾನು ಸಂಸತ್ನಲ್ಲಿ ಮತ್ತೆ ಸದನದಲ್ಲಿ ವಿಧಾನಸಭೆಯಲ್ಲಿ ಅನ್ನೋ ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ, ಜನ ಸಮಸ್ಯೆಗಳನ್ನು ಎತ್ತಿದ್ದೇನೆ. ಅದು ನಮ್ದು ಆಧಾರ ಆಗಿರ್ಬೇಕು ರಾಜಕೀಯದಲ್ಲಿ ಮತವನ್ನು ಕೇಳಲಿಕ್ಕೆ ಬಿಟ್ಟರೆ. ನಾನು ಧಾರ್ಮಿಕ ಭಾವನೆ, ನಾನು ಹಿಂದು, ನನಗೆ ದೇವಸ್ಥಾನ ಇವತ್ತು ಸಹ ಹೋಗಿದ್ದೇನೆ ದೇವಸ್ಥಾನಕ್ಕೆ, ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರ ಗೆಲುವಿನ ಬಗ್ಗೆ ಏನ್ ಹೇಳ್ತೀರಿ? ಆ ಧೈರ್ಯದಿಂದ ಚುನಾವಣೆ ಇರ್ತದೆ. ನಾನು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗಿದೆ. ನಮ್ಮ ಪರ ಮತದಾರರು ಅಲ್ಲವನ್ನು ಕಂಡಿದೆ ನಾನು, ಅದರಿಂದ ಗೆಲುವಿಗೇನು ತೊಂದರೆ ಆಗಿದೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ನಿಮ್ಮ ಸಾಂಪ್ರದಾಯಿಕ ಎದುರಾಳಿ ಅಂತೀರ, ವಿಧಾನಸಭಾ ಚುನಾವಣೆಯಲ್ಲೂ ನಿಮ್ಗೆ ಎದುರಾಳಿ ಆಗಿದ್ರು, ಆಮೇಲೆ ಒಂದು ಬಾರಿ ವಿಧಾನ ಪರಿಷತ್ತಿನಲ್ಲೂ ಕೂಡ ನಿಮ್ಗೆ ಎದುರಾಗಿದ್ರು, ಈಗ MP ಚುನಾವಣೆಯಲ್ಲೂ ಕೂಡ ನಿಮ್ಗೆ ಎದುರಾಗ್ತಾರೆ, ಒಂದು ರೀತಿಯ ಸಾಂಪ್ರದಾಯಿಕ ಎದುರಾಳಿ ಅನಿಸ್ತಾ ಇದೆ ನಿಮ್ಗೆ? ಸಾಂಪ್ರದಾಯಿಕ ಅಂತಲ್ಲ, ಯಾವಾಗ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಆಗ ಸ್ಪರ್ಧೆ ಮಾಡುವಂಥದ್ದು, ಇಲ್ದಿದ್ರೆ ನಿವೃತ್ತರಾಗಬೇಕಾಗ್ತದೆ. ನೀವು ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಎದುರೇ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ರು, ಆಗ ನಿಮ್ಮ ಮಧ್ಯೆ ಮತ್ತು ಅವ್ರ ಮಧ್ಯೆ ಸಾಕಷ್ಟು ಗೊಂದಲ ಆಗಿ ನೀವು ಪಕ್ಷವನ್ನ ಬಿಟ್ಟು, ಈಗ ನಿಮ್ಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಬೆಂಬಲ ಯಾವ ರೀತಿ ಇದೆ, ಏನಾದರೂ ಮಾತುಕತೆ ಮಾಡಿ? ಅವರನ್ನು ಭೇಟಿ ಆಮೇಲೆ ಭೇಟಿಯಾಗಿದ್ದೇನೆ, ಕೆಲವು ಕಡೆ ಸಿಕ್ಕಿದಾಗಿದೆ, ಬಟ್ ಅದು ರಾಜಕೀಯ ಭಿನ್ನಾಭಿಪ್ರಾಯ ಮತ್ತು ವೈಯಕ್ತಿಕ ಭಿನ್ನಾಭಿಪ್ರಾಯ ಅಲ್ಲ, ಅದರಿಂದ ಏನು ತೊಂದರೆ ಆಗುತ್ತೆ, ಯಾವ್ದು ರೀತಿಯ ಗೊಂದಲಗಳು ಏನಿಲ್ಲ, ಇಲ್ಲ ಗೊಂದಲ. ಒಂದು ಮಾತು ಕೇಳಿ, ಮೂಲ ಕಾಂಗ್ರೆಸ್ ಇರುವರು ಜಯಪ್ರಕಾಶ್ ಹೆಗ್ಡೆಯವರನ್ನ ಒಪ್ತಾ ಇಲ್ಲ ಅನ್ನತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದು ನಿಮ್ಮ ನೀವು ಹೇಳಿದ್ದೇನೆ ಕೇಳಿದ್ ಬಿಟ್ಟು ಇಷ್ಟವರೆಗೆ ಯಾರು ನನ್ನ ಹತ್ರ ಹೇಳಿಲ್ಲ ಅದನ್ನು. ಇದು ಜಯಪ್ರಕಾಶ್ ಹೆಗ್ಡೆಯವರ ಕೊನೆಯ ಚುನಾವಣೆಯ? ಕೊನೆಯ ಚುನಾವಣೆ ಅಂತ ನೀವು ನಿರ್ಧಾರ ಮಾಡಿದ್ರೆ ನನ್ಗೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾನು ಚುನಾವಣೆ ಗೆದ್ದ ಮೇಲೆ ಮುಂದೆಯೂ ಕೆಲಸ ಮಾಡುವ ಹುಮ್ಮಸ್ಸಿದ್ರೆ ಮಾತ್ರ ಕೊನೆಯ ಚುನಾವಣೆ ಅಂದ ಕೂಡಲೇ ಇವ್ರು ಕೆಲಸವೇ ಮಾಡೋದಿಲ್ಲ ಅಂತ ಭಾವನೆ ಮಾಡ್ತದೆ. ಎಲ್ಲಿವರೆಗೆ ನನಗೆ ಶಕ್ತಿ ಇದೆ, ಎನರ್ಜಿ ಇದೆ, ಅಲ್ಲಿವರೆಗೆ ಕೆಲಸ ಮಾಡಬೇಕು. ಚುನಾವಣೆಗೆ ನಿಂತು ನಿಲ್ಲದೆಯೋ ಕೆಲಸ, ಯಾಕಂದ್ರೆ ನನಗೆ ಸೋತಾಗ್ಲೂ ಕೆಲಸವನ್ನು ಮಾಡಿದ್ದೆ, ಗೆದ್ದಾಗ್ಲೂ ಕೆಲಸವನ್ನು ಮಾಡಿದ್ದೆ. ಅದರಿಂದ ಜನ ನನ್ನನ್ನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇವ್ರ ಹತ್ರ ಒಂದು ಭಾವನೆ ಇದೆ. ಅಯ್ಯೋ ಅದನ್ನು ಹೇಳ್ತಾರೆ, ಸೋತಾಗ್ಲೂ ಕೆಲಸ ಮಾಡ್ತಾರೆ ಅವರು, ಅದೇ ಕಾಯಂ ಅದನ್ನು ಮಾಡಬೇಡಿ ಅಂತ ಹೇಳಿದ್ದೆ ನಾನು. ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವ ಆಲೋಚನೆ ಸದ್ಯಕ್ಕಿಲ್ಲ. ಜಯಪ್ರಕಾಶ್ ಹೆಗ್ಡೆಯವರು ಗೆದ್ರೆ ನಿವೃತ್ತಿ ತೆಗೆದುಕೊಳ್ಳುವ ಸ್ಟೇಜಿಗೆ ನಾನು ಹೋಗ್ಲಿಲ್ಲ ಇನ್ನು. ನಿವೃತ್ತಿ ನನ್ಗಿಂತ ಸೀನಿಯರ್ಸ್ ಎಷ್ಟು ಜನ ಇರೋದಲ್ಲಿ. ಮೊನ್ನೆ ಒಂದು ಆಲೋಚನೆ ಮಾಡಿದ್ದೆ, ನನ್ನನ್ನು ಚುನಾವಣೆ ನಿಲ್ಲಿ ಅಂತ ಹೇಳದೇ ಇದ್ದಿದ್ರೆ ಒಂದು ಹಂತದಲ್ಲಿ ಇನ್ನು ಬೇಕಾ ಅನ್ನೋ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಕಾ ಅನ್ನೋ ಆಲೋಚನೆಗೆ ಹೋಗಿದ್ದೆ. ಆದರೆ ಎಲ್ಲರೂ ಒತ್ತಡದ ಮೇರೆಗೆ ಮತ್ತೆ ಒಂದು ಅವಕಾಶ, ಈ ಎರಡೇ ಆಪ್ಷನ್ ಇದೆ ನನಗೆ, ಒಂದು ನಿಲ್ಲಬೇಕು ಇಲ್ಲದಿದ್ರೆ ನಿವೃತ್ತಿ ಆಗ್ಬೇಕು. ಸಾಮಾನ್ಯವಾಗಿ ಈ ಯುವ ಮತದಾರರು ಕಾಂಗ್ರೆಸ್ ಕಡೆ ಇಲ್ಲ ಅನ್ನತಕ್ಕಂಥ ಮಾತುಗಳು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಬಹುಶಃ ಯುವ ಮತದಾರನ ಸೆಳೆಯಲಿಕ್ಕೆ ನೀವು ಯಾವ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ? ಅದನ್ನ ಹೇಳಲಿಕ್ಕೆ ಬರುವುದಿಲ್ಲ, ಯಾವ ಕಾರ್ಯಕ್ರಮ ಹಾಕಿ ಅದನ್ನು ಕೌಂಟರ್ ಮಾಡ್ಲಿಕ್ಕೆ ಆಗ್ತದಲ್ವಾ. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಬಗ್ಗೆ ಕೆಲಸ ನಡೀತಾ? ನಾನು ಮಾಡ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ. ಅದೇ ನನ್ನ ಸ್ಟ್ರಾಟಜಿ ಏನಂತ ಪಬ್ಲಿಕ್ ನಾನು ಹೇಳಲಿಕ್ಕೆ ಬರೋದಲ್ಲ, ಅದನ್ನು ಕೌಂಟರ್ ಮಾಡೋ ಸ್ಟೇಜಿಗೆ ಹೋಗಬಾರ್ದು. ಜಯಪ್ರಕಾಶ್ ಹೆಗ್ಡೆ ಅವರು ಗೆದ್ರೆ ಗೆದ್ರೆ ಈ ಹಿಂದೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡ್ತೇನೆ. ಸೋತ್ರೆ ಸೋಲಿಕ್ಕಿಲ್ಲ, ಸೋಲೋ ಪ್ರಶ್ನೆ ಉದ್ಭವ ಆಗುದಿಲ್ಲ. ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ಬೋದು ಅಂತೀರ? ಅದನ್ನ ಈಗ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲ ಪಾಸಿಬಿಲಿಟೀಸ್ ಇದೆ. ಅಧಿಕಾರದಲ್ಲಿ ಇದ್ದೇ ಕೆಲಸ ಮಾಡ್ಬೇಕಂತ ಏನಿಲ್ಲ, ಅಧಿಕಾರದಲ್ಲಿ ಇದ್ದಾಗಲೂ ಕೆಲಸವನ್ನು ಮಾಡಿದ್ದೆ, ವಿರೋಧ ಪಕ್ಷದಲ್ಲಿದ್ದು ಕೆಲಸವನ್ನು, ಪಕ್ಷೇತರನಾಗಿ ಎರಡು ಬಾರಿ ಗೆದ್ದು ಕೆಲಸವನ್ನು ಮಾಡಿದ್ದೆ. ನನಗೆ ಪಕ್ಷೇತರನಾಗಿ ವಿರೋಧ ಪಕ್ಷದಲ್ಲಿ ಕೂತಾಗ ನಿಜವಾಗಿ ಅದನ್ನ ಸಂತೋಷ ಪಟ್ಟಿದ್ದೇನೆ, ಐ ಎಂಜಾಯ್ಡ್. ಯಾಕಂದ್ರೆ ಬಹಳ ಸ್ಟಡಿ ಮಾಡಬೇಕಾಗ್ತದೆ,
ಇಲಾಖೆ ಎಲ್ಲ ರಾಜ್ಯ ಸರ್ಕಾರದಲ್ಲಿರುವ ಎಲ್ಲ ಇಲಾಖೆ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ನಾವು ಅವರಿಗೆ ಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡಬೇಕಾದರೆ ಮಂತ್ರಿಗಳಿಗಾಗಲ್ಲ, ಒಂದೇ ಇಲಾಖೆ ಅಧ್ಯಯನ ಅವರಿಗಿದ್ದ ಪೋರ್ಟ್ಫೋಲಿಯೋ ಸ್ಟಡಿ ಮಾಡಿದ್ರೆ ಸಾಕಾಗ್ತದೆ, ಉತ್ತರ ಹೇಳ್ಬೋದು. ವಿರೋಧ ಪಕ್ಷ ಆಗಲ್ಲ. ಆದರೆ ನಿಮ್ಮದು ಇನ್ನೊಂದು ಹೆಜ್ಜೆ ಮುಂದೆ ಪತ್ರಕರ್ತರದ್ದು, ಆಡಳಿತ ಮಾಡುವವರದ್ದು ಮಾತನ್ನು ಕೇಳಬೇಕು, ಪಕ್ಷೇತರ ಇದು ವಿರೋಧ ಪಕ್ಷದವರು ಮಾತಾಡೋದನ್ನು ಕೇಳಿ ಅನಲೈಸ್ ಮಾಡಿ ಬರಿಬೇಕಾಗ್ತದೆ. ನೀವು ಸರಿಯಾಗಿ ಕೇಳಿಸ್ಕೊಳ್ಳದೇ ಇದ್ರೆ ನಾವು ಮಾತಾಡಿದ್ದೇವೆಂದು ನೀವು ಬರೀದೇ ಒಂದು ಆಗ್ತದೆ. ಆಲಾಡಿ ಅವರ ಮನೆಗೆ ಹೋಗಿದ್ರೆ ನೀವು ನಿಮ್ಮ ಬಗ್ಗೆ ಏನು ಹೇಳಿದ್ರು? ಅವರು ಏನಿಲ್ಲ, ಅವರು ಕರ್ಚಿ ಕಾಲ್ ಅವ್ರ ಹತ್ರ ಹೋದಾಗ ನನಗಿಂತ ಮುಂಚೆ ಶ್ರೀನಿವಾಸ ಪೂಜಾರಿ ಅವರು ಹೋಗಿದ್ದು, ಅವರು ಒಂದು ಮಾತನಾಡಿದ್ರು, ನಾನು ಅವರಿಗೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೇನೆ, ನಿಮಗೂ ಸೇಮ್ ಇಬ್ಬರು ಮಾಡೋದಿಲ್ಲ ಅಂತ ಹೇಳಿದ್ದೇನೆ ಅಂದರೆ ನಾನು ಯಾರಿಗೂ ಮಾಡೋದಿಲ್ಲ ಅಂತ ಅಭಿಪ್ರಾಯವನ್ನು ಕೊಟ್ಟರು ಅವರು. ಆದರೆ ಅವ್ರಿಗೆ ಒಂದು ಇನ್ನೊಂದನ್ನು ಹೇಳಿದ್ರೆ ನಿಮಗೆ ಬೆನ್ನೋವಿದೆ, ಓಡಾಡಲಿಕ್ಕೆ ಆಗೋದಿಲ್ಲ ಮಾತನ್ನು. ಆದ್ದರಿಂದ ನಾನು ಅವರಿಗೆ ಬೆನ್ನೋವಿದೆ ಅಂದಮೇಲೆ, ಆರೋಗ್ಯ ಸರಿ ಇಲ್ಲ ಅಂದಮೇಲೆ, ಕೊನೆ ಇಲ್ಲ ನನಗೆ ಬಂದು ಕೆಲಸ ಮಾಡಿ ಅಂತ ಕೇಳುವಂಥದ್ದು ಇಟ್ಸ್ ನಾಟ್ ಕರೆಕ್ಟ್. ಇಷ್ಟೊತ್ತು ಅಭಿಮುಖದಲ್ಲಿ ಮಾತಾಡಿದಂಥ ಕೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು. ನಮಸ್ಕಾರ.